ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಜೈವಿತ್ ಶಾ ಅಂತ ಹೇಳಿ ತುಂಬಾ ಆಘಾತಕರವಾಗಿರುವಂತ ಒಂದು ಸುದ್ದಿ ಇವಾಗ ಸದ್ಯ ಬಂದಿರೋದು ನಮ್ಮ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದಂತ ಶ್ರೀ ಸಿಎಂ ಉದಾಸಿ ಅವರು ಇವತ್ತು ವಿಧಿವಶರಾಗಿರುವಂತ ಒಂದು ಸುದ್ದಿ ಬಂದಿದೆ ನಿಜವಾಗ್ಲೂ ಇದನ್ನ ಕೇಳಿ ತುಂಬಾ ನೋವಾಗಿರುವಂತದ್ದು ಸುಮಾರು ತಮ್ಮ 85ನೇ ವಯಸ್ಸಿನಲ್ಲಿ ಕೊನೆಯುಸಿರು ಎಳೆದಿದ್ದಾರೆ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಕೊನೆಯುಸಿರು ಎಳೆದಿರುವಂತ ಸುದ್ದಿ ಇವಾಗ ಸದ್ಯ ಬಂದಿದೆ ಸುಮಾರು 6 ಬಾರಿ ಶಾಸಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿರುವಂತ ವ್ಯಕ್ತಿ ನಿಜವಾಗ್ಲೂ ನಾವೇ ಕಣ್ಣಾರೆ ಕಂಡಿದ್ದೀವಿ ಇವರನ್ನ ನಿಜವಾಗ್ಲೂ ನಮ್ಮೂರು ಅಂತ ಹೇಳಿದ್ರೆ ಇವರಿಗೆ ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ಊರು ನಿಜವಾಗ್ಲೂ ಅವರು ಹಲವಾರು ಕಡೆ ಹೇಳಿದ್ದಾರೆ ನಮ್ಮೂರು ಕರಗುದ್ರೆ ಅಂತ ಹೇಳಿದ್ರೆ ಇವರಿಗೆ ಏನೋ ಒಂದು ಆಪ್ತ ಅಷ್ಟೇಷ್ಟ ಅದ್ಭುತವಾಗಿರುವಂತ ವ್ಯಕ್ತಿಗಳು ಅಂತ ಹೇಳಿದ್ರೆ ನಾವೇ ಕಣ್ಣಾರೆ ನೋಡಿದ್ದೀವಿ ಅವರು ಕೆಲವೊಂದಸಲಿ ಸ್ಟೇಜ್ ಮೇಲೆ ನಿಂತುಕೊಂಡು ಭಾಷಣವನ್ನು ಮಾಡುತ್ತಿರುವಾಗ ಏನು ಗ್ರೂಪ್ಸ್ ಅಲ್ಲಿ ನಿಂತಿರುವಂತ ಜನರಲ್ಲಿ ಯಾರೋ ಒಬ್ಬರು ಸ್ವಲ್ಪ ಕುಳಿತುಕೊಂಡು ಏನೋ ಸ್ವಲ್ಪ ಚೀರಾಡಿ ಮಾತಾಡಿದ್ರು ಅವರಿಗೆ ಸಂಭಾಳಿಸಿ ಹೇಳಿ ಅವರನ್ನ ಒಳ್ಳೆ ರೀತಿಯಿಂದ ಮಾತನಾಡಿಸಿ ಅವರನ್ನ ಸಂಭಾಳಿಸಿ ಅವರನ್ನ ಅರ್ಥ ಮಾಡಿಸುವಂತ ಕೆಲಸವನ್ನು ಮಾಡಿ ಇವರು ಇಡೀ ನಮ್ಮ ಹಾನಗಲ್ಲಿನ ಜನರ ಒಂದು ಮನಸ್ಸನ್ನು ಗೆದ್ದಿರುವಂತ ವ್ಯಕ್ತಿ ಇಂತಹವರು ಇವತ್ತು ನಮ್ಮನ್ನ ಅಗಲಿದ್ದಾರೆ ಸೋ ದೇವರು ಅವರ ಆತ್ಮಕ್ಕೆ ಸದ್ಗತಿಯನ್ನು ಕರುಣಿಸಿ ಅವರ ಕುಟುಂಬಸ್ಥರು ಹಾಗೂ ಅಭಿಮಾನ ಬಳಗಕ್ಕೆ ಇಂತಹ ಒಂದು ದುಃಖವನ್ನು ಭರಿಸುವಂತಹ ಶಕ್ತಿ ನೀಡಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಇವರ ಕುಟುಂಬಸ್ಥರಲ್ಲಿ ಒಬ್ಬರಾದಂತಹ ಶ್ರೀ ಶಿವಕುಮಾರ್ ಉದಾಸಿ ಅವರು ಸದ್ಯ ಸಂಸದರು ಕೂಡ ಇವರು ಒಂದು ಟ್ವೀಟ್ ಮಾಡಿದ್ದಾರೆ ನನ್ನ ಪೂಜ್ಯ ತಂದೆಯವರು ಹಾಗೂ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಸಿಎಂ ಉದಾಸಿ ಅವರು ಇಂದು ನಮ್ಮನ್ನು ಅಗಲಿದ್ದಾರೆ ಎಂದು ತಿಳಿಸಲು ವಿಷಾದಿಸುತ್ತೇನೆ ಅಗಲಿದವರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ ಓಂ ಶಾಂತಿ ಅಂತೇಳಿ ಅವರ ಪುತ್ರರಾದಂತಹ ಶ್ರೀ ಸಿಎಂ ಉದಾಸಿ ಶಿವಕುಮಾರ್ ಉದಾಸಿ ಅವರು ಟ್ವೀಟ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ತುಂಬಾನೇ ದುಃಖದ ಒಂದು ಪರಿಸ್ಥಿತಿ ಇವರು ಹುಟ್ಟೂರಾದಂತಹ ಹಾವೇರಿ ಜಿಲ್ಲೆ ಹನಗಲಿನಲ್ಲಿ ಸುಮಾರು ನಾಳೆ ಮಧ್ಯಾಹ್ನದ ಒಳಗಡೆ ಇವರ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ ಅಂತೇಳಿ ಸುದ್ದಿ ಬರ್ತಾ ಇದೆ ಸೊ ಏನೇ ಆದ್ರೂ ಇವತ್ತು ಒಬ್ಬ ಮಹಾನ್ ನಾಯಕರು ಒಬ್ಬ ಒಳ್ಳೆ ಯಾವುದೇ ತರಹದ ಡಿಸ್ಕ್ರಿಮಿನೇಷನ್ ಭೇದ ಭಾವಗಳಿಲ್ಲದೆ ತಮ್ಮ ರಾಜಕೀಯ ಒಂದು ಜೀವನವನ್ನು ನಡೆಸಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮೆಲ್ಲರನ್ನ ಆಗಲಿದ್ದಾರೆ ನಿಜವಾಗ್ಲೂ ಇವರು ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂತೇಳಿ ನಾವು ಕೂಡ ಪ್ರಾರ್ಥಿಸೋಣ ಸೊ ಜಾಸ್ತಿ ಮಾತನಾಡಲಿಕ್ಕೆ ಬೇರೆ ವಿಷಯ ಅಲ್ಲ ಇಂಥ ಒಂದು ವಿಷಯದಲ್ಲಿ ನನಗಂತೂ ಜಾಸ್ತಿ ಮಾತನಾಡಲಿಕ್ಕೆ ಬರೋದೇ ಇಲ್ಲ ಸೊ ಮುಂದೆ ಇವಾಗ ಇವರ ಜೀವನದ ಒಂದು ಕೆಲವೊಂದಿಷ್ಟು ಫೋಟೋಗ್ರಾಫ್ಸ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ತಾವು ಕೂಡ ಪ್ರಾರ್ಥಿಸಿ ಅಂಥೇಳಿ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು